ಸಂದರ್ಭದಲ್ಲಿ ಯಾವೆಲ್ಲ ಸುದ್ದಿಗಳಿವೆ ಅಂತ ಫಟಾಫಟಾಗಿ ನೋಡೋಣ. ಕನ್ನಡಪ್ರಭದ ಫ್ರಂಟ್ ಪೇಜ್ಗೆ ನಾವು ಬರೋದಾದ್ರೆ, ಭಾರತಕ್ಕೆ ಕೆಂಡ ಮಾರುತದ ಭೀತಿ. 2030 ಸುಮಾರಿಗೆ ಜಾಗತಿಕ ತಾಪಮಾನ 1.5 ಡಿಗ್ರಿಯಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆಯಂತೆ. 2 ಡಿಗ್ರಿ ಏರಿದ್ರೂ ಕೂಡ ಭಾರತ ಮತ್ತಿತರ ದೇಶಕ್ಕೆ ಬಿಸಿಲ ಮಾರುತದ ಆತಂಕ ಇದೆ. ವಿಶ್ವಸಂಸ್ಥೆ ವರದಿ ಆಗಿರುವಂಥದ್ದು, ವರದಿಯಲ್ಲೇನಿದೆ, ಏನೇನು ಸಮಸ್ಯೆ ಆಗುತ್ತೆ, ಡೀಟೇಲ್ ಆಗಿದೆ. ಅದರ ಜೊತೆಗೆ ಪಕ್ಕದಲ್ಲಿರುವಂತಹ ಇನ್ನೊಂದು ಪ್ರಮುಖ ಸುದ್ದಿ ಅಂತಂದ್ರೆ, 15 ವರ್ಷದಿಂದ ಸಂಬಳ ಏರಿಕೆಯಾಗಿರಂತೆ. ಯಾರಿಗೆ ಅಂದ್ರೆ DRFO ಸಿಬ್ಬಂದಿಗಳಿಗೆ. 2700 ಹೆಚ್ಚು ಅರಣ್ಯ ಅಧಿಕಾರಿಗಳ ವೇತನ ಪರಿಷ್ಕರಣೆ ಆಗೇ ಇಲ್ಲ. ಅರಣ್ಯ ಸಂಪತ್ತನ್ನು ರಕ್ಷಿಸುವವರ ಬಗ್ಗೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತೋರಿದೆಯಾ? 12,500 ಉಪವಲಯ ಅರಣ್ಯಾಧಿಕಾರಿಗಳ ಆರಂಭಿಕ ವೇತನ ಶ್ರೇಣಿ, 37,900 ಸಮಾನಾಂತರ ಹುದ್ದೆಯಾದ ಪೊಲೀಸ್ SIಗಳ ವೇತನ ಶ್ರೇಣಿ ಇದೆ, ಅದು ಪರಿಷ್ಕರಣೆ ಆಗಬೇಕಾಗಿದೆ. 15 ವರ್ಷದಿಂದ ಆಗಿಲ್ಲ, ಡೀಟೇಲ್ ಆಗಿದೆ, ತಪ್ಪದೆ ಓದಿ ಫ್ರಂಟ್ ಪೇಜ್. ಎಸ್, ಇನ್ನು 4ನೇ ಪುಟದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಖುಷಿ ಸುದ್ದಿ ಹಾಲಿನ ಪ್ರಿಯರಿಗೆ, ನಂದಿನಿ ಹಾಲು ಎಲ್ಲೂ ಸಿಗಲ್ಲಪ್ಪ ಅಂತ ಯೋಚನೆ ಮಾಡೋರಿಗೆ ಖುಷಿ ಸುದ್ದಿ. ಯಾಕಂದ್ರೆ ಪ್ರತಿ ಕಿಲೋಮೀಟರ್ಗೆ 100 ನಂದಿನಿ ಪಾರ್ಲರ್ನ ಓಪನ್ ಮಾಡಬೇಕು ಅಂತ ಬಮೂಲ್ ಯೋಚನೆ ಮಾಡಿಕೊಂಡಿದೆ. ಜೊತೆಗೆ ಗ್ರಾಹಕರಿಗೆ ಗುಣಮಟ್ಟದ ಹಾಲನ್ನು ಕೊಡಬೇಕು ಅನ್ನುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಅದರ ಡೀಟೇಲ್ಸ್ ಅನ್ನು 4ನೇ ಪುಟದಲ್ಲಿ ತಪ್ಪದೆ ನೋಡಿ. ಎಸ್, ಹಾಗೇನೆ ಕೃಷಿಯಲ್ಲಿ ಆಸಕ್ತಿ ಇರೋರಿಗೆ ಬಹಳ ಇನ್ಸ್ಪೈರಿಂಗ್ ಸ್ಟೋರಿ ಕೃಷಿ ಪೇಜ್ನಲ್ಲಿದೆ. 1 ಎಕರೆ ಕೃಷಿ, ವರ್ಷಕ್ಕೆ 8 ಲಕ್ಷ ಆದಾಯನ ಗಳಿಸಿದ್ದಾರೆ ಮಿಶ್ರ ಬೆಳೆಗಳ ಸರದಾರ ದೊಡ್ಡಬಳ್ಳಾಪುರದ ಚಿನ್ನೇಗೌಡರು. 1 ಎಕರೆಯಲ್ಲಿ ಏನೆಲ್ಲ ಬೆಳೀತಾರೆ, ಡೀಟೇಲ್ ಆಗಿದೆ ಸಪ್ಲಿಮೆಂಟ್ ಪೇಜ್ನಲ್ಲಿ, ತಪ್ಪದೆ ಓದಿ.